अशुरे जामरा बन्यारे बन नर तेरी चाम काम नहीं आवे, बल जल के हुआ रे अंगारा जो बंधन प्रमणार दोई देन चारा जो बंधन प्रमणार दोई देन Namaskaram to everyone. Ellarigu namaskara. Wow. ವೈರಸ್ನ ವಿಸ್ತಾರ ಮತ್ತು ಸಾವಿನ ಎಣಿಕೆ ದುರದೃಷ್ಟವಶಾತ್ ವೇಗ ಪಡೆದುಕೊಳ್ತಾ ಇದೆ. ವಿಶೇಷವಾಗಿ ಅಮೆರಿಕದಲ್ಲಿ ಕಳೆದ 24 ಗಂಟೆಗಳಲ್ಲಿ ತೀರಾ ಕೆಟ್ಟದಾಗಿ 2000ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಸೋಂಕಿತರ ಸಂಖ್ಯೆ 60,000 ದಾಟಿದೆ. ನಮ್ಮ ದೇಶದಲ್ಲೂ 380 ಸಾವಿನ ಪ್ರಕರಣಗಳು. ಆದರೆ ಒಂದು ಅದನ್ನು ಆಶಾದಾಯಕ ಸೂಚನೆ ಅನ್ನಬಹುದಾದರೆ ಅದು ಚಿಕ್ಕ ಚಿಕ್ಕ ಕ್ಲಸ್ಟರ್ಗಳಲ್ಲಿ ಆಗುತ್ತಿದೆ. ಮುಂಬೈ, ಪುಣೆ, ಇಂದೋರ್, ಡೆಲ್ಲಿ ಒಟ್ಟು ಸೇರಿ ಸೋಂಕಿನ ಪ್ರಕರಣಗಳು ಮತ್ತು ಸಾವಿನ ಶೇಕಡ 60% ಇಲ್ಲಿವೆ. ಅದು ನಮಗೆ ಅದನ್ನು ಚಿಕ್ಕ ಚಿಕ್ಕ ಪ್ರದೇಶಗಳಲ್ಲಿ ಕಟ್ಟಿ ಹಾಕಬಹುದು. ದೇಶದೆಲ್ಲೆಡೆ ಹರಡೋದಕ್ಕೆ ಬಿಡೋ ಬದಲು ಒಂದು ಸಾಧ್ಯತೆ ಆಶಯವನ್ನು ಕೊಡುತ್ತೆ. ಆದರೆ ಅದೇ ವೇಳೆ ದೇಶದೆಲ್ಲೆಡೆ 380ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಒಂದೊಂದು ಪ್ರಕರಣ ವರದಿಯಾಗಿದೆ. ಇದು ಯಾವ ಕಡೆಗೆ ವಾಲುತ್ತೆ? ಈ ದೇಶದ ಎಲ್ಲ ನಾಗರಿಕರು ಎಷ್ಟು ಜವಾಬ್ದಾರಿಯಿಂದ ನಡ್ಕೋತಾರೆ ಅನ್ನೋದನ್ನು ಅವಲಂಬಿಸುತ್ತೆ. ದುರದೃಷ್ಟವಶಾತ್ ನ್ಯೂಯಾರ್ಕ್ ಸ್ಟೇಟ್ನಲ್ಲಿ ವಿಪರೀತ ಹೆಚ್ಚಾಗ್ತಿದೆ. ಮುಂದಿನ 1-2 ವಾರದಲ್ಲಿ ಅದನ್ನು ನಿರ್ವಹಿಸೋಕ್ಕೆ ಆಗತ್ತೆ ಅನ್ನಿಸ್ತಿಲ್ಲ. ಅದು ಇನ್ನೂ ವೇಗ ಹೆಚ್ಚಾಗತ್ತೆ ಅನ್ನೋ ಹಾಗಿದೆ. ನಮ್ಮ ದೇಶದಲ್ಲೂ ಸೋಂಕಿನ ವೇಗ ಹೆಚ್ಚಾಗತ್ತೆ. ಏಪ್ರಿಲ್ 20ರವರೆಗೆ ಕಠಿಣವಾದ ಲಾಕ್ಡೌನ್ ಇದೆ. ಅದಾದ ಮೇಲೆ ಮೇ 3ರವರೆಗೆ ದೇಶದಲ್ಲಿ ಸ್ವಲ್ಪ ವಿನಾಯಿತಿಯ ಲಾಕ್ಡೌನ್. ಲಾಕ್ಡೌನ್ ಎಷ್ಟು ಪರಿಣಾಮಕಾರಿಯಾಗಿದೆ ಅನ್ನೋದು ಪ್ರಜೆಗಳು ಎಷ್ಟು ಶಿಸ್ತಿನಿಂದ ಇರ್ತಾರೆ ಅನ್ನೋದರ ಮೇಲಿದೆ. ದುರದೃಷ್ಟವಶಾತ್ ಬಹಳ ಜನರು ಸುಳ್ಳು ಸುದ್ದಿ ಹರಡೋದ್ರಲ್ಲಿ, ಗೊಂದಲ ಹುಟ್ಟಿಸೋದ್ರಲ್ಲಿ, ಎಲ್ಲೂ ಆಗದೇ ಇರೋದನ್ನು ರಿಪೋರ್ಟ್ ಮಾಡೋದ್ರಲ್ಲಿ, ಇದರಲ್ಲಿ ಸಂತೋಷ ತಗೋತಿದ್ದಾರೆ. ಅದೇನಂತ ನನಗೆ ಗೊತ್ತಿಲ್ಲ. ದೇಶದಲ್ಲಿ ಮತ್ತು ಪ್ರಪಂಚದಾದ್ಯಂತ ಬಡ ಜನರು ಆರೋಗ್ಯ ಮತ್ತು ಆರ್ಥಿಕತೆ ಎರಡರಲ್ಲೂ ಇಷ್ಟೊಂದು ನರಳುತ್ತಿರುವಾಗ ಇಂತಹ ವಿಷಯಗಳಲ್ಲಿ ಸಂತೋಷ ಪಡೀತಾರೆ. ತೀರ ಜಿಗುಪ್ಸೆ ಆಗತ್ತೆ. ಇದನ್ನು ಸರಿಯಾಗಿ ಹ್ಯಾಂಡಲ್ ಮಾಡದಿದ್ರೆ ಹೆಚ್ಚು ಹೆಚ್ಚು ಜನರಲ್ಲಿ ಸುಮಾರು 15-20 ಕೋಟಿ ಜನರನ್ನು ಬಡತನಕ್ಕೆ ವಾಪಸ್ ತಳ್ತೀವಿ. ಕಳೆದ 15 ವರ್ಷದಲ್ಲಿ ಅವರನ್ನು ಹೊರಗೆ ತಂದಿದ್ವಿ, ಮತ್ತೆ ಅವರನ್ನು ಬಡತನಕ್ಕೆ ಬಡತನ ರೇಖೆಯಿಂದ ಹಿಂದಕ್ಕೆ ತಳ್ಳಿಬಿಡ್ತೀವಿ. ಅದನ್ನೆಲ್ಲ ನಾವು ನೋಡಬೇಕಾಗಿರೋದು. ಯಾರು ಇಂಥದ್ದು ಮಾಡಿ ಕುಚೋದ್ಯ ಆನಂದ ಪಡೆಯೋದು, ಗೊಂದಲ ಉಂಟು ಮಾಡೋದು ಮಾಡಬಾರ್ದು. ಕೇವಲ ನಿಮ್ಮ ಕೈಲಿ ಸೋಷಿಯಲ್ ಮೀಡಿಯಾ ಸಾಧನಗಳು ಇದೆ ಅಂದ ಮಾತ್ರಕ್ಕೆ. ಆದರೆ ದುರದೃಷ್ಟವಶಾತ್ ಅದು ತುಂಬ ಕಡಿಮೆ ಸಂಖ್ಯೆ. ಆದರೆ ಜನ ಇಂಥದ್ರಲ್ಲಿ ಆನಂದ ಪಡ್ತಾರೆ ಅನ್ನೋದು ನೋವಿನ ವಿಷಯ. ಇಷ್ಟೊಂದು ಪ್ರಯಾಸ ಪಡ್ತಿರುವಾಗ ವಿಶೇಷವಾಗಿ ವೈದ್ಯಕೀಯ ಸಿಬ್ಬಂದಿ ಬಹಳ ಪ್ರಯಾಸ ಪಡ್ತಿದ್ದಾರೆ. ಇವತ್ತು ನಾನು ಪಂಜಾಬ್ನ ಚಂಡೀಗಢದ ಪ್ರತಿಷ್ಠಿತ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಜೊತೆ ಮಾತಾಡಿದೆ. ಎಲ್ಲ ಡಾಕ್ಟ್ರುಗಳು ಅವರ ಆತಂಕಗಳು ಮತ್ತು ಅವರುಗಳು ತೆಗೆದುಕೊಳ್ಳಬೇಕಾಗೋ ನಿರ್ಧಾರಗಳು. ಇಟಲಿನಲ್ಲಿ ಅವರು ಯಾರಿಗೆ ವೆಂಟಿಲೇಟರ್ ಸಾಧನಗಳು ಸಿಗಬೇಕು ಸಿಗಲ್ಲ ಅನ್ನೋ ನಿರ್ಧಾರಗಳನ್ನು ಮಾಡಬೇಕಾದಾಗ ಅವರು ವಯಸ್ಸಿನ ಆಧಾರದ ಮೇಲೆ ನಿರ್ಧಾರ ಮಾಡಿದರು. ಹಾಗಂದರೆ ನೀವು ಮತ್ತು ನಿಮ್ಮ ತಾಯಿ ಇಬ್ಬರಿಗೂ ಅನಾರೋಗ್ಯ ಇದ್ದರೆ ನೀವು ನಿಮ್ಮ ತಾಯಿ ಸಾಯೋದನ್ನು ಆಯ್ಕೆ ಮಾಡ್ತೀರಿ. This is not a kind of decision that should ever come into the hands of any human being. ಇಂತಹ ನಿರ್ಧಾರ ಮಾಡುವಂಥದ್ದು ಯಾವತ್ತು ಯಾವ ಮನುಷ್ಯನ ಕೈಗೂ ಬರಬಾರದು. ಇಂತಹ ನಿರ್ಧಾರ ನೀವು ಮಾಡಿದರೆ ಅದರ ಜೊತೆ ನಿಮ್ಮ ಉಳಿದ ಜೀವನ ಪೂರ್ತಿ ಬದುಕಿರಬೇಕಾಗುತ್ತೆ. ದುರದೃಷ್ಟವಶಾತ್ ಅಂತಹ ನಿರ್ಧಾರಗಳನ್ನು ಮಾಡೋದಕ್ಕೆ ಡಾಕ್ಟರ್ಗಳನ್ನು ಫೋರ್ಸ್ ಮಾಡಲಾಯಿತು. ಇನ್ನು ಕೆಲವು ದೇಶಗಳಲ್ಲಿ ಲಾಟ್ರಿ ಎತ್ತಿದ್ರು ಯಾರಿಗೆ ವೆಂಟಿಲೇಟರ್ ಸಿಗತ್ತೆ ಅಂತ. ಆಸ್ಪತ್ರೆಯಲ್ಲಿ 100 ಪೇಷಂಟ್ಸ್ ಇದ್ದಾರೆ, 5 ವೆಂಟಿಲೇಟರ್ಸ್. ಯಾರಿಗೆ ವೆಂಟಿಲೇಟರ್, ಯಾರಿಗೆ ಬದುಕು, ಯಾರಿಗೆ ಸಾವು ಲಾಟ್ರಿಯಿಂದ. ನಾವು ದೇಶ, ಪ್ರಪಂಚ, ವೈದ್ಯಕೀಯ ಸಿಬ್ಬಂದಿ ಮತ್ತು ನಮ್ಮನ್ನು ಅಂತಹ ಸ್ಥಿತಿಗೆ ತಳ್ಳಬಾರ್ದು. ಅಂತಹ ನಿರ್ಧಾರ ಮಾಡಬೇಕಾಗೋ ತರಹ ಯಾವ ಆಧಾರದ ಮೇಲೆ ಒಬ್ಬರು ಬದುಕ್ತಾರೆ, ಯಾವ ಆಧಾರದ ಮೇಲೆ ಇನ್ನೊಬ್ಬರನ್ನ ಸಾಯಕ್ಕೆ ಬಿಡ್ತೀರಾ? ಇದು ಸರಿಯಲ್ಲ. ಆದರೆ ಪರಿಸ್ಥಿತಿ ಕೈ ಮೀರಿದರೆ ಅದು ಹಾಗೇ ಆಗುತ್ತೆ. ನಾವೆಲ್ಲರೂ ಅಂಥದೇ ನಿರ್ಧಾರಗಳನ್ನು ಮಾಡಬೇಕಾಗಬಹುದು. ನಮ್ಮನ್ನು ನಾವು ಅಲ್ಲಿಗೆ ತಳ್ಳಿಕೊಳ್ಳೋದು ಬೇಡ. ಅದು ತುಂಬ ತುಂಬ ಮುಖ್ಯ. ನಾವು ಮಾಡ್ತಿರೋ ಬೀಟ್ ದ ವೈರಸ್ ಕ್ಯಾಂಪೇನ್ಗೆ ಧನ ಸಂಗ್ರಹಣೆ ಮಾಡೋ ಅಂಗವಾಗಿ ಪ್ರಾಥಮಿಕ ಪೋಷಣೆ ಮತ್ತು ಸಹಾಯ ಬೇಕಾಗೋ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗ್ರಾಮೀಣ ಭಾರತದಲ್ಲಿ ಅಷ್ಟೊಂದು ಜನರು ಇರ್ತಾರೆ ಅಂದುಕೊಂಡಿರಲಿಲ್ಲ. ವಲಸೆ ಕಾರ್ಮಿಕರೆಲ್ಲ ಈಗ ಒಂದು ಕಡೆ ಬರ್ತಿದ್ದಾರೆ. ನಾವು ಕೊಡ್ತಿರೋ ಊಟದ ಕೊಡುಗೆಯಿಂದ ಹಣ ಕೂಡಿಸೋದು ಮತ್ತು ಇದನ್ನು ನಡೀತಿರೋ ಹಾಗೆ ಮಾಡೋ ಚಾಲೆಂಜ್ ಗೊತ್ತಿಲ್ಲ ಎಷ್ಟು ತಿಂಗಳ ತನಕನೂ ಬೇಕಾಗುತ್ತೆ. ಆರ್ಥಿಕ ಚಟುವಟಿಕೆ ಸ್ವಸ್ಥಾನಕ್ಕೆ ಮರಳೋ ಹಾಗೆ ಸರ್ಕಾರ ಲಾಕ್ಡೌನ್ ಸಡಿಲಿಸಿದರೂ ಪೂರ್ತಿ ವೇಗ ಪಡೆಯೋದಕ್ಕೆ ಒಂದಿಷ್ಟು ಸಮಯ ತಗೊಳ್ಳತ್ತೆ. ನಮಗೆ ಗೊತ್ತಿಲ್ಲ ಎಷ್ಟು ಅಂತ. ಇದರ ಭಾಗವಾಗಿ ನಾನು ಮಾಡಿದ ಪೇಂಟಿಂಗನ್ನು ಮಾರಾಟಕ್ಕೆ ಇಡ್ತಾ ಇದ್ದೀವಿ. ಅದೇನು ಅಂತಹ ಪೇಂಟಿಂಗ್ ಅಲ್ಲ, ನಾನೇನಂತಹ ಪೇಂಟರ್ ಅಲ್ಲ. ಪೇಂಟಿಂಗ್ ಗುಣಮಟ್ಟದಿಂದ ಅಲ್ಲ, ನನ್ನ ಇನ್ನಿತರ ರೆಪ್ಯುಟೇಷನ್ ಆಧಾರದ ಮೇಲೆ ಪೇಂಟಿಂಗನ್ನು ಒಂದು ಒಳ್ಳೆ ಮೊತ್ತಕ್ಕೆ ಮಾರಕ್ಕೆ ಆಗಬಹುದು ಅಂದ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಹಾಕ್ತೀವಿ ನಿಮಗೆ ನೋಡೋದಕ್ಕೆ. ಬಹಳ ಜನ ಪ್ರಶ್ನೆ ಕೇಳ್ತಿದ್ರು. ನಿಮಗೆ ಓದಕ್ಕಾಗುತ್ತಾ? A day is but a piece of time, a piece that lets us live and die. On this day, let us live and live totally. ಈ ಪ್ರತಿಮಾ ವಿನ್ಯಾಸಕ್ಕೆಲ್ಲ ಏನು ಅರ್ಥ ಅಂತ ಕೇಳಿ ನನ್ನ ಮೂದಲಿಸಬೇಡಿ. ಆ ಪ್ರಶ್ನೆ ಕೇಳಿದರೆ ಅದು ನಿಮಗೇನು ಅರ್ಥ ಕೊಡ್ತಿಲ್ಲ ಅಂತ. ಅದು ಹಾಗೆ ಇರಲಿ ಬಿಡಿ, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅದೇನೋ ಅರ್ಥ ಕೊಡಬೇಕಾಗಿಲ್ಲ. ನಿಮಗೆಲ್ಲರಿಗೂ ನೋಡೋಕ್ಕಾಗುವಷ್ಟು ಚಿತ್ರ ದೊಡ್ಡದಾಗಿಲ್ಲ. It's not large enough for all of you to see. ಒಂದೊಂದೇ ಭಾಗ ತೋರಿಸ್ತೀವಿ, ಯಾರಾದರೂ ನಿರ್ಧಾರ ಮಾಡಿ ಯಾವ ಆರ್ಡರ್ನಲ್ಲಿ ಅಂತ. ನನ್ನ ಪೇಂಟಿಂಗನ್ನು ದೂರದಿಂದ ಸಹಿಸ್ಕೊಳ್ತಿರೋರು ನನ್ನನ್ನು ದಯವಿಟ್ಟು ತಡ್ಕೊಳ್ಳಿ. ಕೀಟಗಳ ಬೆಲೆ ಜಗತ್ತಿನಲ್ಲಿ ಹೆಚ್ಚಾಗಿದೆ, ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇನ್ನೊಂದೆರಡು ದಿನಗಳಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ ಸೆಟಪ್ ಮಾಡ್ತೀವಿ. ಏಪ್ರಿಲ್ 30ಕ್ಕೆ ಮೊದಲು ಬೀಟ್ ದ ವೈರಸ್ ಫಂಡ್ಗೆ ಅತಿ ಹೆಚ್ಚು ಮೊತ್ತ ದೇಣಿಗೆ ಕೊಟ್ಟವರಿಗೆ ಪೇಂಟಿಂಗ್ ಸಿಗತ್ತೆ. ಉಳಿದವರಿಗೆ ಬೇಕಂದರೆ ಅದರ ಪ್ರತಿಗಳನ್ನು ಮಾಡ್ತೀವಿ, ನೀವು ಚಿಕ್ಕ ಪ್ರತಿ ಇಟ್ಕೊಳ್ಬಹುದು. ಈ ಪೇಂಟಿಂಗ್ 5 ಅಡಿ ಉದ್ದ 5 ಅಡಿ ಅಗಲ ಇದೆ. ಕೊಳ್ಳಕ್ಕೆ ಮುಂಚೆ ಅಷ್ಟು ಗೋಡೆ ಇದೆಯಾ ನೋಡಿ. ಇಟ್ಸ್ 5 feet by 5 feet. Anyway, we'll leave it there, please. Questions? ಈ ಪ್ರಶ್ನೆ ಜೈ ಅವರಿಂದ. ನಮಸ್ಕಾರ ಸದ್ಗುರು, 2 ದಿನದ ಹಿಂದೆ ನೀವು ಹೇಳಿದ್ರಿ ನಮ್ಮ ಕರ್ಮದ ಪೊರೆ ತುಂಬ ತೆಳುವಾಗಿದ್ರೆ ಮಾತ್ರ ನಮ್ಮ ಮರಣಾನಂತರ ನೀವು ಹಸ್ತಕ್ಷೇಪ ಮಾಡಬಹುದು ಅಂತ. ಆದರೆ ಹಿಂದೊಮ್ಮೆ ನಿಮ್ಮ ಜೊತೆ ಯಾರಾದರೂ ಒಂದು ಕ್ಷಣ ಕೂತ್ರೆ ಅವರು ಹಿಂದಿರುಗಲ್ಲ ಅಂದಿದ್ರಿ. ನನಗೆ ಆತಂಕ ಆಗ್ತಿದೆ, ನೀವು ಕೊಟ್ಟ ಮಾತನ್ನು ಹಿಂತೆಗಿತಿದ್ದೀರಾ? ಒಳ್ಳೆ ಶಿಷ್ಯರು ನೀವು. ಸದ್ಗುರು ಅದನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳಗಾಗಿಸ್ತೀನಿ ಅನ್ನೋ ಬದಲು ನಿಮಗೆ ಎಷ್ಟು ಅಗತ್ಯವಿದೆಯೋ ಅಷ್ಟು ತೆಳಗಾಗಿಸ್ತೀನಿ ಅನ್ನೋ ಬದಲು ನೀವು ಕೇಳ್ತಿದ್ದೀರಿ, ಸದ್ಗುರು ಮಾತು ಕೊಟ್ರಿ, ಅದರ ಪ್ರಕಾರ ನಡೀತೀರಾ, ಹಿಂತೆಗಿತೀರಾ? ಇದು ಆನಂದ ತೀರ್ಥ ತಗೊಂಡ ನಿಲುವೆ. ಇದನ್ನು ಅರ್ಥ ಮಾಡ್ಕೋಬೇಕು. ನೋಡಿ, the problem with people is they have taken their individual experience of life rather too seriously. ಜನರ ಸಮಸ್ಯೆ ಏನಂದರೆ ತಮ್ಮ ಪ್ರತ್ಯೇಕತೆಯ ಭಾವವನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ. ಅವರಿಗೆ ಅರ್ಥ ಆಗ್ತಿಲ್ಲ, ಜೀವನದಲ್ಲಿ ನಿಮಗಿರೋ ಪ್ರತ್ಯೇಕತೆಯ ಅನುಭವ ಕೇವಲ ಸೃಷ್ಟಿಯ ಉದಾರತೆ ಅಷ್ಟೇ, ಅದಕ್ಕೇನೂ ಮಹತ್ವ ಇಲ್ಲ. ಯಾವಾಗ ಬೇಕಾದರೂ ಆಟ ನಿಲ್ಬಹುದು. ಈಗ ನೋಡಿ, ವೈರಸ್ ಈಗ ಚೆನ್ನಾಗಿದ್ದೀರಿ, ನಾಳೆ ಹೋಗಿಬಿಡ್ಬಹುದು. ಇಡೀ ಜಗತ್ತು, ಬಹುತೇಕ ಜಗತ್ತು ಲಾಕ್ಡೌನ್ನಲ್ಲಿದೆ, ಕಾಣಿಸದೇ ಇರೋ ವೈರಸ್ನಿಂದ. ಹಾಗಾಗಿ ಅರ್ಥ ಮಾಡಿಕೊಳ್ಳಿ, ನಿಮ್ಮ ಪ್ರತ್ಯೇಕ ಅಸ್ತಿತ್ವ ಅಷ್ಟು ಕ್ಷಣಿಕವಾಗಿದೆ. ಅದೇ ಸಮಯದಲ್ಲಿ ಅದು ಹೇಗೆ ನಿರ್ಮಾಣವಾಗಿದೆ ಅಂದರೆ ಅದಕ್ಕೆ ಒಂದು ದೃಢತೆ ಇದೆ. ಅದರ ದೃಢತೆ, ಈ ಪ್ರತ್ಯೇಕ ಜೀವ ಎಷ್ಟು ದೃಢವಾಗಿದೆ ಅನ್ನೋದು ಅವಲಂಬಿತವಾಗಿರೋದು ತನ್ನ ಪ್ರತ್ಯೇಕತೆಯೊಂದಿಗೆ ಎಷ್ಟು ಗುರುತಿಸಿಕೊಂಡಿದೆ ಮತ್ತು ಜೀವವನ್ನು ರೂಪಿಸೋ ಮೂಲಭೂತ ರಚನೆಗಳೊಂದಿಗೆ ಎಷ್ಟು ಗುರುತಿಸಿಕೊಂಡಿದೆ ಅನ್ನೋದನ್ನು. ನೋಡಿ ಒಂದು ಜೀವವಾಗಿ ಮೂಲತಃ ನೀವೊಂದು ಜೀವ ಆಮೇಲೆ ಒಂದು ದೇಹ ಆಮೇಲೆ ಸ್ವಲ್ಪ ಮನಸ್ಸು ಇವು ಒಟ್ಟು ಸೇರಿ ಒಬ್ಬ ವ್ಯಕ್ತಿ ಆಗ್ತೀರಿ ವ್ಯಕ್ತಿ ಆಗೋದ್ರಿಂದ ನಿಮಗೆ ಪ್ರಪಂಚದಲ್ಲಿ ಏನೇನೋ ಇದೆ ಮನೆ ಕುಟುಂಬ ಅದು ಇದು ಎಲ್ಲ ಇದೆ ನಿಮಗೊಬ್ಬ ಗುರುನೂ ಇದ್ದಾರೆ ಫುಲ್ ಎಲ್ಲ ಏರ್ಪಾಡುಗಳಿವೆ ಸಂಪೂರ್ಣವಾಗಿ ಆದರೆ ಮೂಲತಃ ನೀವೊಂದು ಜೀವದ ತುಣುಕು ಅಷ್ಟೇ ದೇಹದ ವಿಷಯಕ್ಕೆ ಬಂದಾಗ ಇದು ನನ್ನ ದೇಹ ಅದು ನಿಮ್ಮ ದೇಹ ಅನ್ಬೋದು ನಮ್ಮ ಮನಸ್ಸಿನ ವಿಷಯಕ್ಕೆ ಬಂದಾಗ ಇದು ನನ್ನ ಮನಸ್ಸು ಅದು ನಿಮ್ಮ ಮನಸ್ಸು ಅನ್ನಬಹುದು ಆದರೆ ಜೀವದ ವಿಷಯಕ್ಕೆ ಬಂದಾಗ ನನ್ನ ಜೀವ ನಿಮ್ಮ ಜೀವ ಅನ್ನೋದಿಲ್ಲ ನಡೀತಿರೋದು ಜೀವನದ ಒಂದು ಬೃಹತ್ ವಿದ್ಯಮಾನ ನೀವು ಸ್ವಲ್ಪ ಸೆರೆ ಹಿಡಿದು ಅದು ನನ್ನದು ಅನ್ನಬಹುದು ಅಥವಾ ನೀವು ಜೀವದ ಪ್ರಮಾಣವನ್ನು ನಿರಂತರವಾಗಿ ವರ್ಧಿಸಬಹುದು ನಿಮಗದನ್ನು ವರ್ಧಿಸೋದಕ್ಕಾಗೋದು ಶೇಖರಿಸಿರೋ ಅಲ್ಪದೊಂದಿಗೆ ನೀವು ಗುರುತಿಸಿಕೊಳ್ಳದೇ ಇದ್ದರೆ ಮಾತ್ರ ಆ ಸ್ವಲ್ಪವನ್ನು ನೀವು ಶೇಖರಿಸಿದ್ದು ಹಲವು ಸಂಗತಿಗಳಿಂದಾಗಿ ಹುಟ್ಟಿನ ಸುಯೋಗದಿಂದಾಗಿ ನಂತರ ಬೆಳವಣಿಗೆ ಕೆಲವರು ಬೆಳೀತಾರೆ ಕೆಲವರು ಬೆಳೆಯಲ್ಲ ಜೀವವಾಗಿ ದೇಹ ಬೆಳೆಯುತ್ತೆ ಮನಸ್ಸು ಬೆಳೆಯುತ್ತೆ ಚಟುವಟಿಕೆ ಬೆಳೆಯುತ್ತೆ ಆದರೆ ಈ ಜೀವ ಹೆಚ್ಚಾಗುತ್ತಾ ಅನ್ನೋದು ಹಲವು ವಿಷಯಗಳ ಮೇಲಿದೆ ನೀವು ಸ್ವಲ್ಪ ಜೀವವನ್ನು ಸೆರೆ ಹಿಡಿದು ಅದರೊಂದಿಗೆ ಗುರುತಿಸಿಕೊಂಡ್ರೆ ನೀವು ಹಾಗೇ ಉಳಿತೀರಿ ಆಧ್ಯಾತ್ಮಿಕ ಅನ್ವೇಷಕರು ಅಂತ ಹೇಳ್ಕೋತೀರಿ ನೀವು ನನ್ನ ನಂಬಿದ ಹಾಗೆ ನಾನು ನಿಮ್ಮನ್ನು ನಂಬಿದೆ ನಾನು ನೀವು ಬಂದು ಕೂತು ಸದ್ಗುರು ನಾನು ನಿಜವಾದ ಅನ್ವೇಷಕ ಅಂತ ಹೇಳಿದ್ದಕ್ಕೆ ನಾನು ನನ್ನ ಜೊತೆ ಕೂತ್ರೆ ಅಷ್ಟು ಸಾಕು ಅಂದೆ ನೀವು ಅನ್ವೇಷಕರು ಅನ್ನೋ ಮಾತನ್ನು ನೀವು ಹಿಂತೆಗಿತಾ ಇದ್ದೀರಾ ನೀವು ಅನ್ವೇಷಕರಾಗಿದ್ದರೆ ಸದಾ ಅನ್ವೇಷಿಸ್ತಿರಬೇಕು ನಿಮ್ಮ ಜೊತೆ ಇರೋದ್ರ ಜೊತೆ ಗುರುತಿಸ್ಕೊಳ್ಳೋದಲ್ಲ ನೀವು ಅನ್ವೇಷಿಸ್ತಿದ್ರೆ ಈ ಜೀವ ವಿಸ್ತರಿಸ್ತಾ ಹೋದರೆ ಕರ್ಮದ ರಚನೆ ತೆಳುವಾಗುತ್ತಾ ಹೋಗುತ್ತೆ ಬಹಳ ವಿಸ್ತರಿಸಿದರೆ ಅದು ಬಹಳ ಸೂಕ್ಷ್ಮವಾಗುತ್ತೆ ನೀವದನ್ನು ಬಹಳ ತೆಳುವಾಗಿಸಿದರೆ ನನಗೆ ಸುಲಭವಾಗುತ್ತೆ ಅಂದೆ ಈಗ ನನ್ನನ್ನೇ ಹೊಣೆಯಾಗಿಸ್ತಿದ್ದೀರಾ ಅದೆಲ್ಲ ಗೊತ್ತಿಲ್ಲ ಸದ್ಗುರು ನಾನು ಗೋಡೆಯಷ್ಟು ದಪ್ಪಗಿದ್ದೀನಿ ಆದರೆ ನೀವು ಮಾತು ಕೊಟ್ರಿ ನಾನು ಮಾತನ್ನು ಹಿಂತೆಗೆದುಕೊಳ್ತಾ ಇಲ್ಲ ಪ್ರಕ್ರಿಯೆಯನ್ನು ವಿವರಿಸ್ತೀನಿ ಆಮೇಲೆ ನೀವೇ ಆಯ್ಕೆ ಮಾಡಿ ದಪ್ಪ ಇರ್ತೀರಾ ತೆಳ್ಳಗಾಗ್ತೀರಾ ಅಂತ ಈ ಪ್ರಶ್ನೆ ಬರ್ತಿರೋದು ಇಲ್ಲೂ ಸ್ವಲ್ಪ ದಪ್ಪಗಿದೆ ಅನಿಸುತ್ತೆ ದಪ್ಪ ಅಂದರೆ ಗಟ್ಟಿ ಅತ್ಯಂತ ಜನಪ್ರಿಯ ಜನಪ್ರಿಯ ಸರಿಯಾದ ಪದ ಅಲ್ಲ ಅತ್ಯಂತ ಚಾಲ್ತಿಯಲ್ಲಿರೋ ಬೀಜ ಈಶಾಯೋಗ ಕೇಂದ್ರದಲ್ಲಿ ಕಡಲೆ ಬೀಜ ಜನಪ್ರಿಯ ಪದವನ್ನು ಹಿಂತಗೊಂಡೆ ಚಾಲ್ತಿಯಲ್ಲಿರೋದು ಕಡಲೆ ಬೀಜ ನಿಜವಾಗಿ ಒಂದು ಬೀಜ ಅಲ್ಲ ನಿಜವಾಗಿ ಅದೊಂದು ಕಾಳು ಬೀಜ ಅಲ್ಲ ಆದರೆ ಅದು ನೆಲದೊಳಗೆ ಬೆಳೆಯೋದ್ರಿಂದ ಅದಕ್ಕೆ ಸುರಕ್ಷೆ ಬೇಕು ಪ್ರಕೃತಿ ಗಟ್ಟಿಯಾದ ಸಿಪ್ಪೆ ಕೊಡ್ತು ಬಿಕಾಸ್ ಇಟ್ ಹ್ಯಾಸ್ ಎ ಶೆಲ್ ಇಟ್ ಈಸ್ ಪ್ರಿಟೆಂಡಿಂಗ್ ಟು ಬಿ ಅ ನಟ್ ಜಸ್ಟ್ ಲೈಕ್ ಯು ಸಿಪ್ಪೆ ಇರೋದ್ರಿಂದ ಬೀಜದ ತರಹ ನಾಟ್ ಕಾಡ್ತಿದೆ ನಿಮ್ಮ ತರಹ ಅದೊಂದು ಬೀಜ ಅಲ್ಲ ಆದರೆ ನಾಟಕ ಮಾಡ್ತಿದೆ ಇಡಿ ಜೀವನ ನೀವು ಕಡಲೆ ಬೀಜ ತರಹ ನಾಟಕ ಮಾಡಬಹುದು. ಬಹಳ ಜನ ಮಾಡ್ತಾರೆ. ಆದರೆ ಸಾವು ಅಂದರೆ ಬೀಜವನ್ನು ಒಡೆಯೋದು. ಸಾವು ಬೀಜ ಒಡೆಯೋ ತರಹ ಸಿಪ್ಪೆ ಒಡೆಯುತ್ತೆ, ದೇಹ ಮತ್ತು ಈ ಮನಸ್ಸು ಬಿದ್ದು ಹೋಗುತ್ತೆ. ಆದರೆ ಅದಕ್ಕೆ ಸಿಪ್ಪೆಯ ಇನ್ನೊಂದು ಪದರ ಇದೆ. ಕಡಲೆ ಬೀಜಕ್ಕೆ ಕಾಗದದ ತರಹ ತೆಳುವಾದ ಇನ್ನೊಂದು ಸಿಪ್ಪೆ ಇದೆ, ಅದಕ್ಕೆ ತೆಸ್ತಾ ಅಂತಾರೆ. ಅದು ಬಹಳ ಮುಖ್ಯ. ಅದು ಇರೋ ತನಕ ಹೊರಗಿನ ಸಿಪ್ಪೆ ಬಿದ್ದು ಹೋಗಿದ್ರೂ ಅದು ಮತ್ತೊಮ್ಮೆ ಮೊಳಕೆ ಒಡೆದು ಗಿಡ ಆಗಿ ಒಂದು ಬೀಜ ಹಲವು ಬೀಜಗಳಾಗುತ್ತೆ. ಮೊದಲು ಇಬ್ಬರೇ ಮೂರ್ಖರಿದ್ರಂತೆ, ಆಡಮ್ ಮತ್ತು ಈವ್. ಈಗ ನೋಡಿ, ಹಾಗಾಗಿ ಬೀಜದಲ್ಲಿ ಆ ಸಿಪ್ಪೆಯನ್ನು ಬಿಟ್ಟರೆ ಮೊಳಕೆ ಒಡೆದು ಹಲವಾಗುತ್ತವೆ. ಆ ಹಲವು ಮತ್ತೆ ಮೊಳಕೆ ಒಡೆದು ಇನ್ನೂ ಬಹಳ ಬೀಜಗಳಾಗುತ್ತೆ. ನಾನು ಮಾತು ಕೊಟ್ಟಿದ್ದು, ಸಮಯ ಬಂದಾಗ ನಿಮ್ಮ ಈ ತೆಳು ಸಿಪ್ಪೆಯನ್ನು ನಾನು ಕಳಚುತ್ತೀನಿ. ನೀವು ಚೆನ್ನಾಗಿ ನೆನೆದಿದ್ರೆ ಸುಮ್ಮನೆ ಹಾಗೆ ಅದು ಬಂದುಬಿಡುತ್ತೆ. ಚೆನ್ನಾಗಿ ನೆನೆದಿಲ್ಲದಿದ್ದರೆ ನನ್ನ ಉಗುರು ಬಳಸಿ ಹೀಗೆ ಮಾಡಬೇಕು. ಬೇಕಿದ್ರೆ ಮಾಡ್ತೀನಿ, ನೋವಾಗುತ್ತೆ ಅಷ್ಟೆ. ನಿಮ್ಮ ಸಿಪ್ಪೆಯನ್ನು ಬಲವಂತದಿಂದ ತೆಗೆದರೆ ನೋವಾಗುತ್ತೆ. ಆದರೆ ಚೆನ್ನಾಗಿ ನೆನೆಸಿ ಅದು ಸಡಿಲವಾಗಿದ್ದರೆ ಸುಮ್ಮನೆ ಮುಟ್ಟಿದರೆ ಅದು ಬಂದುಬಿಡುತ್ತೆ. ಈ ಆಯ್ಕೆ ನಿಮ್ಮದು. ಅದು ನಿಜವಾಗಲೂ ತೆಳ್ಳಗಾಗಿದ್ದರೆ ಸುಲಭದಲ್ಲಿ ಬರುತ್ತೆ ಅಂತಂದೆ. ಈ ಸಿಪ್ಪೆಯನ್ನು ತೆಗೆದ್ರೆ ಬೀಜ ಇನ್ನೂ ಇದೆ, ಆದರೆ ಅದು ಮತ್ತೆ ಮೊಳಕೆ ಒಡೆಯಲ್ಲ. ಆ ತೆಳುವಾದ ಸಿಪ್ಪೆಯನ್ನು ಒಮ್ಮೆ ತೆಗೆದುಬಿಟ್ರೆ ನಂತರ ಅದಕ್ಕೆ ಮೊಳಕೆ ಒಡೆಯೋಕ್ಕಾಗಲ್ಲ, ಏಕೆಂದರೆ ಅದು ದ್ವಿದಳ ಎರಡಾಗುತ್ತೆ. ನಂತರ ಮೊಳಕೆ ಒಡೆಯಲ್ಲ. ಮೊಳಕೆ ಒಡೆಯೋ ಸಾಧ್ಯತೆಯನ್ನು ತೆಗೆಯಲಾಗತ್ತೆ ಆ ಸಿಪ್ಪೆಯನ್ನು ತೆಗೆದು. ನೀವು ನನ್ನ ಜೊತೆ ಕ್ಷಣಕಾಲ ಕೂತ್ರೆ ಅದರ ಅರ್ಥ ಸುಮ್ಮನೆ ಬಂದು ಕೂತು ಹೋಗೋದಲ್ಲ, ಅದರ ಅರ್ಥ ಕೂರೋದು ಸರಿಯಾದ ಪದ ಅಲ್ಲ, ನನ್ನ ಜೊತೆ ಇರಿ ಅಂತ ಹೇಳಬೇಕಿತ್ತು. I believed if you're here, you're with me because I am like that. ನೀವಿಲ್ಲಿದ್ದರೆ ನನ್ನ ಜೊತೆ ಇದ್ದೀರಿ ಅಂದುಕೊಂಡೆ. ನಾನಿರೋದು ಹಾಗೆ, ನಾನು ನಿಮ್ಮ ಜೊತೆ ಇದ್ದಾಗ ನಿಮ್ಮ ಜೊತೆ ಇರ್ತೀನಿ ಸಂಪೂರ್ಣವಾಗಿ. ನೀವು ಆ ಥರ ಅಂದ್ಕೊಂಡು ನೀವು ನನ್ನ ಜೊತೆ ಕೂತ್ರೆ ಅಂದೆ, ಹಾಗಂತ ಹೀಗೆ ಕೂತು ಸಾರಿ ಕೂತೆ ಏನೀಗ ಅಂದರೆ ನಾನೇನು ಮಾಡಲಿ? ನಾನು ಕೊಟ್ಟ ಮಾತನ್ನು ಹಿಂತೆಗೀತಾ ಇಲ್ಲ. ನೀವು ನಿಜವಾಗ್ಲೂ ನನ್ನ ಜೊತೆ ಕೂತ್ರೆ, ನನ್ನ ಜೊತೆ ಕ್ಷಣ ಮಾತ್ರ ಇದ್ದರೆ, ಅದೊಂದು ವಿಧಾನ, ಸಿಪ್ಪೆ ಸಹಜವಾಗಿ ಹೋಗಿಬಿಡುತ್ತೆ. ಅನಾಯಾಸವಾಗಿ ಬರುತ್ತಾ, ಸ್ವಲ್ಪ ನೋವಾಗುತ್ತಾ, ಅದು ನಿಮ್ಮ ಮೇಲಿದೆ, ಆದರೆ ಅದು ಹೋಗುತ್ತೆ. ಆದರೆ ಬೀಜ ಇನ್ನೂ ಇದೆ, ಮೊಳಕೆ ಒಡೆಯಲ್ಲ ಅಷ್ಟೇ, ಆದರೆ ಇನ್ನೂ ಇರುತ್ತೆ. ಮಾತು ಕೊಟ್ಟಿದ್ದು ಇಷ್ಟೇ, ನೀವು ಮತ್ತೆ ಮೊಳಕೆ ಒಡೆಯಲ್ಲ ಅಂತ. ಆದರೆ 2 ದಿನದ ಹಿಂದೆ ಮಾತಾಡ್ತಿದ್ದಿದ್ದು ಸಂಪೂರ್ಣ ವಿಲೀನವಾಗೋದ್ರ ಬಗ್ಗೆ. ಸ್ವಲ್ಪ ಸಹಕಾರ ಇಲ್ಲದೆ ವಿಲೀನತೆ ಆಗಲ್ಲ. ನೀವು ಮತ್ತೆ ಮೊಳಕೆ ಒಡೆಯದೇ ಇದ್ದು ನಿಮ್ಮಿಂದ ಹೆಚ್ಚು ಬೀಜಗಳಾಗದೇ ಇರೋದು. ಆ ಮಾತು ಕೊಟ್ಟೆ, ಅದರ ಪ್ರಕಾರ ನಡೀತೀನಿ. ಆದರೆ ನಿಮ್ಮ ಹಂಬಲವನ್ನು ಹೆಚ್ಚಿಸೋಣ ಅಂದುಕೊಂಡೆ. ಬರೀ ಮೊಳಕೆ ಒಡೆಯೋದನ್ನು ನಿಲ್ಲಿಸೋ ಬದಲು ನಿಮಗೆ ನೀವು ಹೊಸದಾಗಿ ಸತ್ತಿದ್ದಾಗ ಸಾವಿನ ನಂತರದ್ದೇ ಮಾತಾಡ್ತಿದ್ವಿ ತಾನೆ ಅಲ್ವಾ ಮೊನ್ನೆ? ಓಕೆ, ನೀವು ಜೀವಂತ ಇದ್ದಾಗಲೇ ಮಾಡಿದರೆ ಅದ್ಭುತ, ಆದರೆ ಆಗಲಿಲ್ಲ. ಸಾಧನೆ ಮಾಡಿದ್ರಿ, ಅದು ಸಡಿಲವಾಯಿತು, ಆದರೆ ಆಗಲಿಲ್ಲ. ಆದ್ದರಿಂದ ನೀವು ಹೊಸದಾಗಿ ಸತ್ರಿ. ಆ ಪದ ಬಳಕೆ ತಪ್ಪು, ಆದರೆ ಅದು ನನಗಿಷ್ಟ. ಹೊಸದಾಗಿ ಹುಟ್ಟೋದು, ಹೊಸದಾಗಿ ಸಾಯೋದು. ನೀವು ಹೊಸತಾಗಿ ಸತ್ತಿದ್ದಾಗ, at that time to completely dissolve is a good possibility. ಆಗ ಪೂರ್ತಿ ವಿಲೀನಗೊಳಿಸೋ ಒಳ್ಳೆ ಸಾಧ್ಯತೆ ಇದೆ. ನನಗೆ ಅದಕ್ಕೆ ಅನುವು ಮಾಡಿಕೊಡಬಹುದು, ಅಥವಾ ಸಿಪ್ಪೆ ತೆಗೆದು ಮತ್ತೆ ಮೊಳಕೆ ಒಡೆಯದೆ ವಿಲೀನವಾಗೋದಕ್ಕೆ ಎಷ್ಟೋ ಸಮಯ ತಗೋಬಹುದು. ಆದರೆ ಇನ್ನೊಂದು ದೇಹ ಧರಿಸಲ್ಲ. ಆ ಮಾತು ಕೊಟ್ಟೆ, ಅದನ್ನು ನಡೆಸ್ಕೊಡ್ತೀನಿ. ಈಗ ಕೊಟ್ಟ ಮಾತನ್ನು ಹೆಚ್ಚಿಸ್ತಿದ್ದೀನಿ, ಮಾತನ್ನು ಅಪ್ಗ್ರೇಡ್ ಮಾಡಿದೆ. ಹಿಂತೆಗೆಯೋದಲ್ಲ, ಅಪ್ಗ್ರೇಡ್ ಮಾಡ್ತಾ ಇದ್ದೀನಿ. ಬರೀ ಮೊಳಕೆ ಒಡೆಯದೇ ಇರೋದಲ್ಲ, ವಿಲೀನತೆಯನ್ನೇ ಮಾಡಬಹುದು. ಆದರೆ ನೀವು ಸಹಕಾರ ನೀಡೋ ಸ್ಥಿತಿಯಲ್ಲಿರಬೇಕು. ನೀವು ಕಲ್ಲಿನ ತರಹ ಇದ್ದು ವಿಲೀನ ಆಗಬೇಕು ಅಂದರೆ ಕಲ್ಲನ್ನು ಹೇಗೆ ಕರಗಿಸೋದು? ಲಕ್ಷ ವರ್ಷ ತಗೊಳ್ಳುತ್ತೆ. ಕಲ್ಲು ಕರಗಲ್ಲ ಅಂತಲ್ಲ, ಲಕ್ಷ ವರ್ಷ ತಗೊಳ್ಳುತ್ತೆ. ಆದರೆ ನೀವು ಸಕ್ಕರೆ ತರಹ ಸಿಹಿಯಾದರೆ, ಕೊನೆ ಪಕ್ಷ ಉಪ್ಪಿನ ತರಹ ಆದರೆ, ನಿಮಿಷಗಳಲ್ಲಿ ನಿಮ್ಮನ್ನು ವಿಲೀನಗೊಳಿಸಬಹುದು. ಅಷ್ಟೇ ಹೇಳಿದ್ದು, ಕೊಟ್ಟ ಮಾತನ್ನು ಹಿಂತೆಗಿತಿಲ್ಲ. ನೀವು ತೀವ್ರವಾದ ಸಾಧನೆ, ಪ್ರಯತ್ನ ಮಾಡಬೇಕು, ಹೆಚ್ಚು ತೀವ್ರ ಸಂಕಲ್ಪದೊಂದಿಗೆ. ನಿಮ್ಮ ಗುರುವಿಗೂ ಕೆಲಸ ಸ್ವಲ್ಪ ಕಡಿಮೆ ಮಾಡಿ, ಅದರ ಬಗ್ಗೆನೂ ಯೋಚಿಸಿ. ಹಲೋ, ಅದರ ಬಗ್ಗೆನೂ ಯೋಚಿಸಿ. ಹೇಗೆ ಮುಕ್ತನಾಗೋದು ಅಂತ ಅಷ್ಟೇ ಅಲ್ಲ, ನನ್ನ ಗುರುವಿನ ಕೆಲಸ ಕಡಿಮೆ ಹೇಗೆ ಮಾಡಲಿ, ಆ ಯೋಚನೆ ಬರಲೇ ಇಲ್ವಾ ನಿಮಗೆ? ನೀವು ಅಂಥವರಾಗಿದ್ದರೆ ನಿಮ್ಮ ಸಾಧನೆಯನ್ನು ತೀವ್ರವಾಗಿಸೋದಕ್ಕೆ ದಾರಿಗಳಿವೆ. ಒಮ್ಮೆ ಹೀಗಾಯಿತು. ಒಬ್ಬ ಯಹೂದಿ ಹುಡುಗ, 12 ವರ್ಷದವನು, ಶಾಲೆಗೆ ಹೋಗ್ತಿದ್ದ. ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಚೆನ್ನಾಗಿದ್ದ, ಆದರೆ ಗಣಿತದಲ್ಲಿ ಮಾತ್ರ ಅಷ್ಟು ಚೆನ್ನಾಗಿರಲಿಲ್ಲ. ಯಹೂದಿ ಕುಟುಂಬಗಳು ಹೀಗಿರುತ್ತವೆ. ಒಂದು ಸಬ್ಜೆಕ್ಟ್ನಲ್ಲಿ ಕಡಿಮೆ ಆದರೆ ಅದು ಓಕೆ ಅಲ್ಲ. ಬೇರೆಯವರು ಎಲ್ಲದರಲ್ಲೂ ಚೆನ್ನಾಗಿದ್ದಾನೆ, ಗಣಿತ ಇಷ್ಟೇ ಅಲ್ಲ, ಪರವಾಗಿಲ್ಲ ಅಂತಿದ್ರು. ಯಹೂದಿ ಮತ್ತು ಭಾರತೀಯ ಕುಟುಂಬಗಳು ಹಾಗಿಲ್ಲ. 98 ಬಂದರೆ ನಮ್ಮಮ್ಮ ಉಳಿದ 2% ಎಲ್ಲಿದೆ ಕೇಳ್ತಾರೆ, ಏನಾಯಿತು? ಬೇರೆಯವರಾಗಿದ್ದರೆ ಪಾರ್ಟಿ ಮಾಡಿ ಸಂಭ್ರಮಿಸ್ತಾರೆ, ಮಗನಿಗೆ 98 ಬಂತು ಅಂತ. ಭಾರತದಲ್ಲ, ಉಳಿದ 2% ಎಲ್ಲಿದೆ ಕೇಳ್ತಾರೆ. ಯಾಕಂದರೆ ನಮ್ಮ ಸಂಸ್ಕೃತಿಲಿ ಮನುಷ್ಯ ಪ್ರಯತ್ನಕ್ಕೆ ಅತ್ಯಂತ ಹೆಚ್ಚು ಮೌಲ್ಯ. 98%, 99% ಪ್ರಯತ್ನ ಪಡ್ತಿದ್ದೀರಾ ಇಲ್ವಾ ಅನ್ನೋದಕ್ಕೆ. ಹಾಗಾಗಿ ಅವರು ನಿಶ್ಚಯಿಸಿದರು. ತಾವು ಯಹೂದಿಗಳಾಗಿದ್ದರೂ ಕ್ಯಾಥಲಿಕ್ ಶಾಲೆಗೆ ಬದಲಿಸಿದರು. ಅಲ್ಲಿನ ಗಣಿತದ ಟೀಚರ್ ಚೆನ್ನಾಗಿದ್ದಾರೆ ಅಂತ ಹುಡುಗ ಅಲ್ಲಿಗೆ ಸೇರಿದ. 4 ತಿಂಗಳಲ್ಲಿ ಅವನಿಗೆ 100ಕ್ಕೆ 100 ಬಂತು ಎಲ್ಲ ಪರೀಕ್ಷೆಗಳಲ್ಲಿ. ಆಗ ಹೆತ್ತವರಿಗೆ ಬಹಳ ಖುಷಿಯಾಯಿತು. ಗಣಿತದ ಟೀಚರ್ಗೆ ಗಿಫ್ಟ್ ಕೊಡಬೇಕು ಅಂದುಕೊಂಡರು. ನಮಗೆ ನಿನ್ನ ಗಣಿತದ ಟೀಚರ್ನ ಭೇಟಿಯಾಗಬೇಕು, ಅವರು ಪವಾಡನೆ ಮಾಡಿದ್ದಾರೆ, ನಿನಗೆ 100ಕ್ಕೆ 100 ಬರ್ತಿದೆ. ಹಳೆ ಶಾಲೆಯಲ್ಲಿ 1.5 ವರ್ಷದಲ್ಲಿ ನಿನಗೆ 100ಕ್ಕೆ 100 ಬಂದಿರಲಿಲ್ಲ. ಹುಡುಗ ಹೇಳ್ದ, ಇದಕ್ಕೂ ಟೀಚರ್ಗೂ ಸಂಬಂಧನೇ ಇಲ್ಲ. ಮತ್ತೆ ಇದು ಹೇಗಾಗ್ತಿದೆ ಅಂತ ಕೇಳಿದ್ರು. ಅದು ನಾನು ಒಬ್ಬನ್ನ ನೋಡಿದೆ ಶಾಲೆಯಲ್ಲಿ, ಪ್ಲಸ್ ಚಿಹ್ನೆಗೆ ಅವನನ್ನು ಮೊಳೆ ಹೊಡೆದಿದ್ದಾರೆ. ಅಷ್ಟೇ ವಿಷಯ. ನಿಮಗೆ ಹಾಗೇನಾದರೂ ಮಾಡೋಣವಾ? ಇವರು ನಿಮ್ಮನ್ನ ಮೊಳೆ ಹೊಡಿತಾರೆ ಅಥವಾ ಉಲ್ಟಾ ನೇತು ಹಾಕ್ತಾರೆ. ನೋಡಿ ಈ ಹಾವುಗಳು ಒಬ್ಬರಿಗೆ ಈ ಥರ ಮಾಡಿದರೆ ಉಳಿದವರು ಸಾಧನೆ ಮಾಡ್ತಾರೆ. ನಿಮಗೆ ಹಾಗಷ್ಟೇ ಅರ್ಥ ಆದರೆ ನಾನೇನು ಮಾಡಲಿ? I believe in doing things the way it works. ನಾನು ಏನು ಕೆಲಸ ಮಾಡುತ್ತೋ ಅದನ್ನು ಮಾಡ್ತೀನಿ. ಮುಂದಿನ ಪ್ರಶ್ನೆ ರೀಚಾ ಅವರಿಂದ. ಒಬ್ಬ ಅನುಯಾಯಿ ಇಬ್ಬರು ಗುರುಗಳನ್ನು ಹೊಂದಿರಬಹುದೇ? ಒಂದು ವೇಳೆ ಇಬ್ಬರಿಂದ ದೀಕ್ಷೆ ಪಡೆದಿದ್ದರೆ ಒಂದು ರೀತಿ ಒಬ್ಬ ಗುರುವಿನೊಂದಿಗಿರುವುದಾ ಅಥವಾ ಇಬ್ಬರೂ ಕಲಿಸುವುದನ್ನು ಅಭ್ಯಾಸ ಮಾಡುವುದಾ? ನಾನು ಒಬ್ಬರನ್ನು ಅನುಸರಿಸಿದರೆ ಅದರ ಅರ್ಥ ಈ ಮಾರ್ಗದಲ್ಲಿ ದೀಕ್ಷೆ ಕೊಟ್ಟ ಮತ್ತೊಬ್ಬರನ್ನು ನಾನು ಅಗೌರವಿಸುತ್ತೇನೆ ಅಂತಾನಾ? Well, being with a guru or a spiritual master is not a question of loyalty, but it's a question of integrity. ಗುರುವಿನ ಜೊತೆ ಅಥವಾ ಅಧ್ಯಾತ್ಮ ಶಿಕ್ಷಕರ ಜೊತೆ ಇರೋದು ವ್ಯಕ್ತಿನಿಷ್ಠೆ ಪ್ರಶ್ನೆ ಅಲ್ಲ, ಆದರೆ ಇದು ಸತ್ಯನಿಷ್ಠೆ ಪ್ರಶ್ನೆ. ವ್ಯಕ್ತಿನಿಷ್ಠೆ ಮತ್ತು ಸತ್ಯನಿಷ್ಠೆ ನಡುವೆ ವ್ಯತ್ಯಾಸ ಏನು? ವ್ಯಕ್ತಿನಿಷ್ಠೆ ಕೆಲವು ನಿಮಗಿರೋ ಕೆಲವು ಭಾವನೆಗಳಿಂದ ಬರ್ತಾ ಇದೆ. ಸತ್ಯನಿಷ್ಠೆ ಅಂದರೆ ನೀವು ನಿಮ್ಮ ಸಂಕಲ್ಪಕ್ಕಾಗಿ ಸಮರ್ಪಿತರಾಗಿದ್ದೀರಿ. ಎಲ್ಲಾದರೂ ಇರಿ, ನೀವು ಎಲ್ಲೋ ಇದ್ದೀರಿ, ಆ ಜಾಗದಲ್ಲಿ ಸಂಕಲ್ಪ ಏನು ನೀವು ಅದನ್ನೇ ಸಂಪೂರ್ಣವಾಗಿ ಮಾಡ್ತೀರಿ, ಅಲ್ಲಿ ಬೇರೆ ಏನನ್ನೋ ಮಾಡಲ್ಲ. ನಿಮ್ಮಲ್ಲಿ ಬಹಳ ಜನರಿಗೆ ಹೀಗಾಗ್ತಿದೆ. ನೀವು ಇಲ್ಲಿ ನಿಜವಾಗ್ಲೂ ಅಧ್ಯಾತ್ಮ ಸಾಧನೆ ಮಾಡಲು ಬಂದ್ರಿ, ಆದರೆ ಯಾರನ್ನೋ ಪ್ರೀತಿಸ್ತೀರಿ, ಮದುವೆ ಆಗ್ತೀರಿ, ಮತ್ತೆ ಇವೆಲ್ಲ ಆಗ್ತಿವೆ, ಏನೇನೋ ಆಗ್ತಿದೆ, ತಲೆನೋವು, ಬೆನ್ನೋವು ಬರುತ್ತೆ, ಅಥವಾ ನಿಮ್ಮ ತಲೆಯಲ್ಲಿ ಹುಳ ಬರುತ್ತೆ, ಅಥವಾ ನಿಮ್ಮ ಹೃದಯ ಹಾಗೆ ಮಿಡಿಯುತ್ತೆ, ಏನೇನೋ ಆಗುತ್ತೆ. ಜೀವನ ನಿಮಗೆ ಅರ್ಥ ಆಗ್ತಿಲ್ಲ. ನೀವು ಯಾವ ಸಂಕಲ್ಪದಿಂದ ಇಲ್ಲಿ ಇದ್ದೀರೋ ಅದರಿಂದ ವಿಮುಖರಾಗೋದು ಸತ್ಯನಿಷ್ಠೆಯ ಕೊರತೆ. ಹಾಗಂದರೆ ನಾನು ಇದ್ಯಾವುದನ್ನು ಮಾಡಬಾರ್ದಾ? ನೀವು ನಿರ್ಧಾರ ವಿವೇಚನೆಯಿಂದ ಮಾಡಬೇಕು, ಅದಕ್ಕಾಗಿ ನೀವು ಬಂದಿದ್ದೀರಿ ಒಂದು ಅಧ್ಯಾತ್ಮ ಕೇಂದ್ರದ ಸುತ್ತ ಜೀವನ ಕಟ್ಟಿಕೊಳ್ಳೋದಕ್ಕೆ. ನನಗೆ ಪರವಾಗಿಲ್ಲ, ನಾನು ಎಲ್ಲರೂ ಹಾಗೇ ಇರ್ತಾರೆ ಅದೇ ಕಿಚ್ಚನಿಂದ ಅಂತ ನಿರೀಕ್ಷಿಸಲ್ಲ, ಆದರೆ ನೀವು ಕಿಚ್ಚನಿಂದ ಬಂದ್ರಿ, ಆಮೇಲೆ ರಾಜಿ ಆದ್ರಿ, ಅದು ಸ್ವಲ್ಪ ವಸ್ತುನಿಷ್ಠೆಯನ್ನು ಅಡ್ಜಸ್ಟ್ ಮಾಡೋದು. ವ್ಯಕ್ತಿನಿಷ್ಠೆ ಬೇರೆ, ಇದರಲ್ಲೆಲ್ಲ ವ್ಯಕ್ತಿನಿಷ್ಠೆ ಅವಶ್ಯಕತೆ ಇಲ್ಲ. ನೀವು ಯಾರಾದರೂ ಆಗಿರಿ, ನೀವು ಇಲ್ಲಿದ್ದರೆ ಈಗ ಎಲ್ಲೋ ಹೋಗಿದ್ದೀರಿ, ಒದ್ದಾಡ್ತಿದ್ದೀರಿ, ಒದ್ದಾಡಬೇಡಿ, ನನ್ನ ಬಿಟ್ಟಾಕಿ, ನೀವೆಲ್ಲಾದರೂ ಇರಿ, ಅದನ್ನು ಮಾಡಿ. ನೀವು ಬೇರೆಲ್ಲೋ ಹೋದ್ರಿ ಅನ್ನೋದೇ ಒಂದು ರೀತಿಯಲ್ಲಿ ಏನೇ ಕಾರಣಕ್ಕಿರಲಿ, ಅಂದರೆ ಇಲ್ಲಿ ಸಂಕಲ್ಪ ಕೆಲಸ ಮಾಡಲಿಲ್ಲ, ಎಲ್ಲೋ ಹೋದ್ರಿ, ಅಲ್ಲಿ ಚೆನ್ನಾಗಿ ಬೆಳೀರಿ, ಮಾಡಿ, ನನ್ನದೇನು ಸಮಸ್ಯೆ. ಅಥವಾ ನೀವು ಬೇರೆ ಕಡೆ ಇದ್ರಿ, ಈಗ ಇಲ್ಲಿದ್ದೀರಿ, ಒದ್ದಾಡ್ತಿದ್ದೀರಿ, ಬೇರೆ ಕಡೆಯಿಂದ ತಂದ ಅಸಂಬದ್ಧ ಬಿಟ್ಟಾಕಿ, ಇಲ್ಲೇನು ಮಾಡಬೇಕೋ ಅದನ್ನು ಮಾಡಿ. ಯಾಕಂದರೆ ಇದು ಒಂದು ರೀತಿ ತೆಂಗಿನ ತೋಟ, ಮಾವಿನ ತೋಟ ಎಲ್ಲ ಇವೆ. ನೀವು ತೆಂಗಿನ ತೋಟದೊಳಕ್ಕೆ ಹೋಗಿ ಒಂದು ಗಿಡ ತಗೊಂಡು ಬೆಟ್ಟದ ತುದಿ ಮೇಲೆ ನೆಡಿ, ಅದು ಒಂದು ತಿಂಗಳು ಉಳಿಯಲ್ಲ, ಅದು ಅಲ್ಲಿ ಕೆಲಸ ಮಾಡಲ್ಲ, ಅದು ಇಲ್ಲಿ ಮಾತ್ರ ಕೆಲಸ ಮಾಡೋದು. ಅಥವಾ ಮಾವಿನ ಗಿಡ ತಗೊಂಡು ಹೋಗಿ ಮರುಭೂಮಿಲಿ ನೆಡಲ್ಲ, ಕೆಲಸ ಮಾಡಲ್ಲ. ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದ್ರಿ ಅನ್ನೋದು ನಿಮ್ಮಿಷ್ಟದಿಂದಲೋ, ಬಲವಾದ ಕಾರಣಗಳಿಂದಲೋ, ಅಥವಾ ಆ ಗುರು ಮೃತರಾದರು ಅಥವಾ ನಾನು ಮೃತನಾದರೆ, ಅದಾದಾಗ ನಿಮಗೆ ಬೇರೆಲ್ಲಾದರೂ ಹೋಗುವ ಅವಶ್ಯಕತೆ ಕಂಡಾಗ ಅಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ, ಅದೆಲ್ಲಾದರೂ ಇರಲಿ. ನೀವು ಇಲ್ಲಿ ಇದ್ದುಕೊಂಡು ಅಲ್ಲಿ ತೋಡಕ್ಕಾಗಲ್ಲ, ಅದು ಹಾಗೆ ಕೆಲಸ ಮಾಡಲ್ಲ. ಅದರರ್ಥ ನೀವು ಯಾರಿಗೋ ಅಗೌರವ ಸೂಚಿಸ್ತಿದ್ದೀರಾ ಅಂತಾನ? ಇಲ್ಲ. ನೋಡಿ, ಇದು ಹೀಗೆ ನಿಮಗೆ ತಾಯಿ ಇದ್ದಾರೆ, ಅವರು ನಿಮ್ಮನ್ನು ಚೆನ್ನಾಗಿ ಸಾಕಿದ್ರು, ಅವಳನ್ನು ತುಂಬ ಪ್ರೀತಿಸಿದ್ರಿ. ಯಾವುದೋ ಕಾರಣಕ್ಕೆ ಅವರು ಕಾಲವಾದರು. ಈಗ ನಿಮ್ಮ ಚಿಕ್ಕಮ್ಮ ಬಂದಿದ್ದಾರೆ, ಅಥವಾ ನಿಮ್ಮ ಹೆಂಡತಿ, ಅಥವಾ ಪಕ್ಕದ ಮನೆಯವರು, ಮತ್ತಾರು ಚಿಕ್ಕಮ್ಮ ಅಂದುಕೊಳ್ಳೋಣ, ಯಾಕಂದರೆ ಬೇರೆದೆಲ್ಲ ಭಾವನೆಗಳನ್ನು ಎಬ್ಬಿಸುತ್ತವೆ. ಅದನ್ನೆಲ್ಲ ಈ ಪ್ರಶ್ನೆಯಲ್ಲಿ ನಿರ್ಧಾರ ಮಾಡೋಕ್ಕಾಗಲ್ಲ. ಈಗ ನಿಮ್ಮ ಚಿಕ್ಕಮ್ಮ ನಿಮ್ಮನ್ನು ನೋಡ್ಕೋತಿದ್ದಾರೆ, ಆದರೆ ನಿಮ್ಮ ತಾಯಿನ ಪ್ರೀತಿಸ್ತೀರಿ. ನಿಮ್ಮ ಚಿಕ್ಕಮ್ಮ ಬಡಿಸಿದ ಊಟ ಮಾಡಬೇಕು, ನಿಮ್ಮ ತಾಯಿ ಬಡಿಸಿದ ಊಟ ಮಾಡೋಕ್ಕಾಗಲ್ಲ. ನೀವು ಅವರನ್ನು ಎಷ್ಟೇ ನೆನಪಿನಲ್ಲಿ ಇಟ್ಟಿದ್ದರು, ಎಷ್ಟೇ ಪ್ರೀತಿಸಿದ್ರು, ನೀವು ಅವರನ್ನು ಗೌರವಿಸಬಹುದು, ಪ್ರೀತಿಸಬಹುದು ಎಲ್ಲ, ಆದರೆ ನಿಮ್ಮ ಚಿಕ್ಕಮ್ಮ ಕೊಟ್ಟು ಊಟ ಮಾಡಬೇಕು. ಇಲ್ಲಾಂದರೆ ನಿಮಗೆ ಪೋಷಣೆ ಸಿಗಲ್ಲ. ಇದು ಇಷ್ಟು ಸರಳವಾದದ್ದು. ನೀವು ಇಲ್ಲಿಂದ ಬೇರೆ ಎಲ್ಲಿಗೋ ಹೋಗಿದ್ರೆ, ಹೆಚ್ಚು ದೂರ ಇದ್ದರೆ ನನ್ನನ್ನು ಲವ್ ಮಾಡೋದು ಸುಲಭ. Yes, yeah, very easy to love me long distance. Close up, it's big trouble. ಹತ್ತಿರದಿಂದ ದೊಡ್ಡ ತೊಂದರೆ. ನೀವು ಅಲ್ಲಿ ಕೂರಬಹುದು, ಪ್ರೀತಿಸಬಹುದು, ಗೌರವ, ಅಭಿಮಾನ ಎಲ್ಲ ಇಟ್ಕೋಬಹುದು. ನಿಮ್ಮ ಮನಸ್ಸಾಕ್ಷಿ ಸೆಟ್ಲ್ ಆಗುತ್ತೆ. ನನಗೆ ಅದು ಬೇಗ ಸೆಟ್ಲ್ ಆಗಬೇಕು, ಯಾಕಂದರೆ ಇದು ತುಂಬ ಜಾಸ್ತಿ ಅವಧಿ ಜೀವನ ಅಲ್ಲ, ತುಂಬ ಕಡಿಮೆ ಅವಧಿ. ಈ ಕಸಾನೆಲ್ಲ ಹ್ಯಾಂಡ್ಲ್ ಮಾಡ್ತಾ ನೀವು ಯಾವಾಗ ತಲುಪ್ತೀರಿ? ಬೇಗ ಸೆಟ್ಲ್ ಮಾಡಿ. ನನಗೇನೂ ಸಮಸ್ಯೆ ಇಲ್ಲ, ನನ್ನ ಪ್ರೀತಿಸಬಹುದು, ದ್ವೇಷಿಸಬಹುದು, ಎರಡರಲ್ಲೂ ಸಮಸ್ಯೆ ಇಲ್ಲ. ಹೇಗೋ ಸೆಟ್ಲ್ ಮಾಡಿ, ಏನು ಮಾಡಬೇಕು ಅದ್ರ ಬಗ್ಗೆ ಗಮನ ಹರಿಸಿ. ಆದರೆ ನೀವು ಬೇರೆಡೆಯಿಂದ ಇಲ್ಲಿಗೆ ಬಂದಿದ್ದರೆ ಆಗಲೂ ಇದೇ ವಿಚಾರ. ನಿಮ್ಗೆ ಯಾರ ಬಗ್ಗೆ ಎಷ್ಟು ಪ್ರೀತಿ ಗೌರವ ಬೇಕೋ ಇಟ್ಕೋಬೋದು. ನಾನು ಹೇಳ್ತೀನಿ, ಅದನ್ನು ಪ್ರಪಂಚದಲ್ಲಿ ಎಲ್ಲರ ಬಗ್ಗೆನೂ ಇಟ್ಕೊಳ್ಳಿ. ನಾನು ನಿಮಗೆ ಹೇಳ್ತಾನೆ ಇದ್ದೀನಿ, ನೀವು ರಸ್ತೆಯಲ್ಲಿ ನಡೀತಿದ್ರೆ ಜನ ಹೀಗೆ ಮಾಡೋದನ್ನು ನಾನು ನೋಡಿದ್ದೀನಿ. ಹೀಗೆ ಹೋಗ್ತಿರ್ತಾರೆ, ತಕ್ಷಣ ಯಾರು ಸದ್ಗುರು ಸದ್ಗುರು ಅಂತಾರೆ. ನಾನು ಹೇಳ್ತೀನಿ, ಇದನ್ನು ಬಿಡಿ, ಇದು ನಿಮಗೆ ಕೆಲಸ ಮಾಡಲ್ಲ. This is not going to work for you. ನೀವು ಸದ್ಗುರು ನೋಡಿದರೆ ಹೀಗೆ, ಇಲ್ಲದಿದ್ದರೆ ಹೀಗೆ. ಇದು ನಿಮಗೆ ಕೆಲಸ ಮಾಡಲ್ಲ. ನಿಮಗೆ ಯಾವ ಆಧ್ಯಾತ್ಮಿಕ ಮಾರ್ಗನೂ ಕೆಲಸ ಮಾಡಲ್ಲ. ನೀವು ಎಲ್ಲರಲ್ಲೂ ಒಂದೇ ರೀತಿಯ ಗುಣಗಳನ್ನು ಕಾಣಬೇಕು. ಗಂಡು, ಹೆಣ್ಣು, ಮಗು, ಕತ್ತೆ, ವಿಶೇಷವಾಗಿ ಕತ್ತೆನ ಆರಿಸ್ಕೊತಿದ್ದೀನಿ. ಕತ್ತೆ, ಹಸು, ನಾಯಿ, ಮರ, ಕಲ್ಲು. ನೀವು ನಿಜವಾಗ್ಲೂ ಮೊದಲನೇ ಪ್ರಶ್ನೆಗೆ ಹೋಗ್ತಾ, ನೀವು ನಿಜವಾಗ್ಲೂ ಅವ್ರ ಜೊತೆ ಇದ್ದೀರಾದರೆ ಓಕೆ, ಆಗ ನೀವು ಅದನ್ನು ಎಲ್ಲದರಲ್ಲೂ ಕಾಣಬೇಕು. ನೀವು ಎಲ್ಲವನ್ನೂ ಸದ್ಗುರು ತರಹನೇ ಕಾಣಬೇಕು. ಆಗ ಏನೂ ಸಮಸ್ಯೆ ಇಲ್ಲ. ನೀವೆಲ್ಲಿದ್ದೀರಾ, ಏನು ಸಾಧನ ಮಾಡ್ತಿದ್ದೀರಾ, ಅದು ಸಾಧನೆಗೆ ಬಂದಾಗ ನಾನು ಹೇಳಿದ ಹಾಗೆ. ಈಗ ನಿಮ್ಮ ತಾಯಿ ಹೋಗಾಯಿತು, ಚಿಕ್ಕಮ್ಮನ ಜೊತೆ ಇದ್ದೀರಾ, ಅವರು ಬಡಿಸಿದ ಊಟ ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ತಾಯಿ ಪ್ರೀತಿಸಿ, ಯಾರೂ ಅದನ್ನು ನಿಲ್ಲಿಸೋಕ್ಕಾಗಲ್ಲ. ಆದರೆ ನೀವು ನಿಮ್ಮ ಚಿಕ್ಕಮ್ಮ ನೀಡೋ ಊಟ ತಿಂದು ನಿಮ್ಮನ್ನು ಪೋಷಿಸ್ಕೋಬೇಕು. ಅಲ್ಲಿ ಕೂತ್ಕೊಂಡು ನಿಮ್ಮ ತಾಯಿ ಮತ್ತೆ ಊಟ ನೀಡ್ತಾರೆ ಅಂತ ಅವರು ಕೊಡಲ್ಲ, ಕೊಡೋಕ್ಕಾಗಲ್ಲ. ಆದ್ದರಿಂದ ಅಂಥ ಸಂಘರ್ಷಗಳನ್ನು ತರಬೇಡಿ. ಇದು ಕಡಿಮೆ ಅವಧಿ ಜೀವನ. ಈ ಎಲ್ಲ ಭಾವನೆಗಳ ಗೊಂದಲಗಳಲ್ಲಿ ನೀವು ಎಲ್ಲಿಗೆ ಹೋಗ್ತೀರಿ? ನೀವು ಎಲ್ಲಿಗೋ ಹೋದ್ರಿ ಅಂದರೆ ಅಲ್ಲಿ ನಿಮಗೆ ಏನೋ ಕೆಲಸ ಮಾಡಲಿಲ್ಲ. ನೀವೆಲ್ಲಿಗೆ ಹೋಗಿದ್ದೀರೋ ಅಲ್ಲಿ ಅದು ನಿಮಗೆ ಕೆಲಸ ಮಾಡೋ ಹಾಗೆ ಮಾಡಿಕೊಳ್ಳಿ. ಅಲ್ಲಾದರೂ ನೀವು ಇಲ್ಲಿದ್ದಾಗ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಯೋಚಿಸಿದ್ರಿ. ಈಗ ಬೇರೆಲ್ಲೋ ಇದ್ದೀರಿ, ಇಲ್ಲೇ ಇರಬೇಕಿತ್ತೇನೋ ಅಂತ ಅಂದ್ಕೊಳ್ತಿದ್ದೀರಿ. ಇದನ್ನು ಮಾಡಬೇಡಿ. ಒಂದು ಸರ್ತಿ ಜಾಗ ಬಿಟ್ಟ ಮೇಲೆ ನೀವು ಎಲ್ಲಾದರೂ ಹೋಗಿ ಅಲ್ಲಿ ಕೆಲಸ ಆಗೋ ಹಾಗೆ ಮಾಡಿ. ನಿಮ್ಮ ಪ್ರಯತ್ನ ಕೈ ಬಿಡಬೇಡಿ, ಅದಷ್ಟೇ ಮುಖ್ಯವಾಗೋದು. ನಿಮ್ಮ ಪ್ರಯತ್ನ ಕೈಬಿಟ್ಟರೆ ನಿಮ್ಮ ಬಗ್ಗೆ ನನಗೆ ತೀವ್ರ ಆಶಾಭಂಗ ಆಗುತ್ತೆ. ಹೌದು, ನೀವು ಹೊರಟು ಹೋದರೆ ನಿಮ್ಮ ಪ್ರಯತ್ನ ತೀವ್ರವಾಗಿದ್ದರೆ ನಾನು ಕೇರ್ ಮಾಡಲ್ಲ, ಅದು ನನಗೆ ಓಕೆ, ಅದು ನನಗೆ ಕಮ್ಮಿ ತೊಂದರೆ. Hello. If you are deeply striving and you go away, good for me? ನಿಮ್ಮ ಪ್ರಯತ್ನ ಕೈಬಿಟ್ಟರೆ ನಿಮ್ಮ ಜೀವನ ವ್ಯರ್ಥ, ನನ್ನ ಶ್ರಮ ವ್ಯರ್ಥ. ಅದನ್ನು ಮಾಡಬೇಡಿ. ಒಮ್ಮೆ ಹೀಗಾಯಿತು, ಒಬ್ಬ ಹುಡುಗ ಶಾಲೆಯಿಂದ ಮನೆಗೆ ಬಂದ. ಕೇಳ್ದ, ನೀನು ಹೇಳಿದ್ದೆ ನೆನಪಿದೆಯಾ, ನಾನು ನನ್ನ ಗಣಿತ ಟೆಸ್ಟ್ ಪಾಸ್ ಮಾಡಿದ್ರೆ ನೀನು ನನಗೆ $50 ಕೊಡ್ತೀನಿ ಅಂತ. ಅಪ್ಪ ಓದ್ತಿದ್ದ ಮ್ಯಾಗ್ಝನ್ನಿಂದ ತಲೆ ಎತ್ತಿ ನೋಡ್ದ. ನನಗೆ ನೆನಪಿದೆ ಮಗನೇ ಅಂದ. ಅಪ್ಪ, ನಿನಗೆ ನಾನು ಖರ್ಚು ಉಳಿಸಿಬಿಟ್ಟಿದ್ದೀನಿ. ಆಗಲೇ ನನ್ನ ಜೀವನ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಈಗ ಅದನ್ನು ಉಳಿಸಕ್ಕೆ ನೋಡಬೇಡಿ. ನೀವು ಇಲ್ಲಿ ಕೂತ ತಕ್ಷಣ ನಾನು ನನ್ನ ಜೀವನನ ಯಾವುದೋ ರೀತಿಯಲ್ಲಿ ನಿಮ್ಮಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಉಳಿಸಬೇಕಂದಿದ್ರೆ ನಾನೇ ಉಳಿಸ್ಕೊಳ್ತಿದ್ದೆ, ಆಗಲೇ ಖರ್ಚು ಮಾಡಿ ಆಗಿದೆ. ಡೋಂಟ್ ಟ್ರೈ ಟು ಸೇವ್ ದ ಮನಿ ದಟ್ಸ್ ಆಲ್ರೆಡಿ ಸ್ಪೆಂಟ್. ಆಗಲೇ ಖರ್ಚು ಮಾಡಿರೋ ಹಣನ ಉಳಿಸಕ್ಕೆ ನೋಡಬೇಡಿ. ಓಹ್, ಐ ಆಮ್ ಸಾರಿ. Yoga Yoga Yogeshwaraya Kalak Bhuta Bhuta Bhuteshwaraya Kalak Kalak Kaleshwaraya Shiva Shiva Sarveshwaraya Shambho Shambho Maha